नमस्कार सोनी न्यूज के स्वागत नानु सोनिका मोदलिगे मुख्यांशगळु मुंदुवरेद सारिगे नौकर मुश्किल रस्ते बस परदाडुत्तिरुव प्रयाणिकर एकैक बेडिके ईडेरिसलु मनवि डॉक्टर अंबेडकर 130ने जयंती अंगवागि 7 दिनगळ काल विविध स्पर्धेगळु रंगोली स्पर्धेयल्लि 10रिंद 15 दिन विभागि मे 9ಕ್ಕೆ ಕಸಪ ಬೀದರ್ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವೇಳೆ ನಾಮಪತ್ರ ಸಲ್ಲಿಕೆ ಒಂದು ಅವಕಾಶ ನೀಡಲು ಮತದಾರರಲ್ಲಿ ಮನವಿ ಅವರತ್ ಪಟ್ಟಣದ ಎಳೆತೂರು ಮಾರಾಟಗಾರ ಸಂತೋಷ್ ಗಂಗರಾಮ್ಗೆ ಹಲ್ಲೆ ಮಾಡಿದ ಪಿಎಸ್ಐ ಮಂಜುನಾಥ್ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಗುರುತಿನ ಚೀಟಿ ನೀಡಲು ಕ್ರಮ ವಹಿಸಲು ಬೀದರ್ ಜಿಲ್ಲಾಧಿಕಾರಿಗಳಿಂದ ಕಟ್ಟುನಿಟ್ಟಿನ ನಿರ್ದೇಶನ ರಾಜ್ಯದ ಒಳಿತಿಗಾಗಿ ಜೆಡಿಎಸ್ಗೆ ಮತ ನೀಡಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತದಾರರಲ್ಲಿ ಮನವಿ ಚುನಾವಣಾ ತರಬೇತಿ ವೇಳೆ ಮತಗಟ್ಟೆ ಅಧಿಕಾರಿ ಸಿಬ್ಬಂದಿಗೆ ಕೋವಿಡ್ ಲಸಿಕೆ ಕೊಡಿಸಿದ ಜಿಲ್ಲಾಧಿಕಾರಿಗಳು ಸುದ್ದಿಯಾ ವಿವರಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರ ಮುಷ್ಕರ ಎರಡನೇ ದಿನವೂ ಮುಂದುವರೆದ ಕಾರಣ ಬೀದನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಿವಿಧ ಗ್ರಾಮ ನಗರಗಳಿಗೆ ಹೋಗಲು ಬಸ್ ನಿಲ್ದಾಣಕ್ಕೆ ಬಂದ ಪ್ರಯಾಣಿಕರು ಬಸ್ ಸಂಚಾರವಿಲ್ಲದೆ ಕಾರಣ ಪರದಾಡುವಂತಾಗಿದೆ ಸರ್ಕಾರ ಖಾಸಗಿ ವಾಹನಗಳ ಸಂಚಾರ ಆರಂಭಿಸಿದೆ ಆದರೂ ಸರ್ಕಾರಿ ಬಸ್ಗಳ ಸಂಚಾರವಿದ್ದರೂ ಸಹ ಸಾರ್ವಜನಿಕರು ಸಮಸ್ಯೆಗಳು ಎದುರಿಸುತ್ತಿದ್ದರು ಖಾಸಗಿ ವಾಹನಗಳ ಸಂಚಾರದಿಂದ ಸಾರ್ವಜನಿಕರು ಸಂಕಷ್ಟಗಳು ಅನುಭವಿಸುವಂತಾಗಿದೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ ವಿಭಾಗೀಯ ಕಚೇರಿಯ ಬಸ್ ಡಿಪೋ 1 ಬಸ್ ಡಿಪೋ 2 ಘಟಕದ ಸಿಬ್ಬಂದಿಗಳು ಎರಡನೇ ದಿನವೂ ಬಸ್ಗಳು ರಸ್ತೆಗಿಳಿಸಿದ ಕಾರಣ ಪ್ರಯಾಣಿಕರು ಪರದಾಡುವ ದೃಶ್ಯಗಳು ಬೀದರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಂಡುಬಂದವು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ ವಿಭಾಗೀಯ ಕಚೇರಿಯ ಬಸ್ ಡಿಪೋ 1 ಘಟಕದ ಜಗನ ಶಿವಯೋಗಿ ಅವರು ಮಾತನಾಡುತ್ತಾ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಪ್ರಮುಖ ಏಕೈಕ ಬೇಡಿಕೆಯಾಗಿರುವ 6ನೇ ವೇತನ ಆಯೋಗದ ಪ್ರಕಾರ ಸರ್ಕಾರಿ ನೌಕರರಿಗೆ ವೇತನ ನೀಡಿದಂತೆ ಸಾರಿಗೆ ಸಿಬ್ಬಂದಿಗಳಿಗೆ ಸಹ 6ನೇ ಆಯೋಗದ ಪ್ರಕಾರ ವೇತನ ನೀಡಲು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು 6ನೇ ವೇತನ ಆಯೋಗ ಜಾರಿಗೆ ಮಾಡಬೇಕು ಎಂದರು ಸಾರಿಗೆ ಸಿಬ್ಬಂದಿ ಶೇಕಡ 50% ವೇತನ ಪಡೆದು ನೌಕರರಿಗೆ ಮಾಡುತ್ತಿದ್ದೇವೆ ಎಂದರು ವೇತನದಿಂದ ಮಕ್ಕಳ ಶಾಲಾ ಶುಲ್ಕ ಮನೆ ಬಾಡಿಗೆ ಕಟ್ಟಲು ಸಾಧ್ಯವಾಗುತ್ತಿಲ್ಲ ರಾಜ್ಯ ಸರ್ಕಾರ 6ನೇ ವೇತನ ಆಯೋಗ ಜಾರಿಗೆ ಮಾಡಿದ ಕ್ಷಣದಿಂದಲೇ ಸೇವೆಗೆ ಹಾಜರಾಗಲು ಸಿದ್ಧರಿದ್ದೇವೆ ಎಂದರು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ ವಿಭಾಗೀಯ ಕಚೇರಿಯ ಬಸ್ ಡಿಪೋ 1 ಘಟಕದ ಪ್ರಕಾಶ್ ಅವರು ಮಾತನಾಡುತ್ತಾ ಕಳೆದ 15 ವರ್ಷಗಳ ಹಿಂದೆ 2000 ರೂಪಾಯಿ ವೇತನದ ಮೂಲಕ ಕಾಯಕ ಆರಂಭಿಸಿದ್ದು ವೇತನ ಕಡಿಮೆ ಇರುವ ಕಾರಣ ಕುಟುಂಬದೊಂದಿಗೆ ಸಮೃದ್ಧಿಯಿಂದ ಇರಲು ಸಾಧ್ಯವಾಗುತ್ತಿಲ್ಲ ರಾಜ್ಯ ಸರ್ಕಾರ ಸಾರಿಗೆ ಸಿಬ್ಬಂದಿಗಳ ಪ್ರಮುಖ ಬೇಡಿಕೆಯಾಗಿರುವ 6ನೇ ವೇತನ ಆಯೋಗ ವರದಿ ಜಾರಿಗೆ ಮಾಡಬೇಕು ಎಂದರು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ ವಿಭಾಗೀಯ ಕಚೇರಿಯ ಬಸ್ ಡಿಪೋ 1 ಘಟಕದ ಬಸವರಾಜ್ ಚಾಮರೆಡ್ಡಿ ಅವರು ಮಾತನಾಡುತ್ತಾ ರಾಜ್ಯ ಸರ್ಕಾರ 6ನೇ ವೇತನ ಆಯೋಗದ ವರದಿ ಜಾರಿಗೆ ತಂದರೆ ಸಾರಿಗೆ ನೌಕರರು ಸಹ ಸರ್ಕಾರಿ ನೌಕರರಂತೆ ಸಹ ಕುಟುಂಬದೊಂದಿಗೆ ಸಮೃದ್ಧಿಯಿಂದ ಜೀವನ ನಡೆಸಬಹುದು ಎಂದರು ಕೆಎಸ್ಆರ್ಟಿಸಿ ಎಂಪ್ಲಾಯೀಸ್ ನಾವು ಇವತ್ತಿನ ದಿವಸ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಸಂಬಳ ಪಡೆದು ಸಾರಿಗೆ ನೌಕರರು ಏನು ನಾವು ಇದೀವಿ ಸರ್ಕಾರಿ ನೌಕರಕ್ಕಿಂತ 50% ಕಡಿಮೆ ಸಂಬಳ ಪಡೆದು ನಾವು ಇವತ್ತಿನ ದಿವಸ ಜೀವನ ನಡೆಸ್ತಾ ಇದೀವಿ ಅಂತ ಒಂದು ದುಬಾರಿ ಒಂದು ಪ್ರಪಂಚದಲ್ಲಿ ನಾವು ಅರ್ಧ ಹೊಟ್ಟೆ ಊಟ ಮಾಡಿ ಒಂದು ಹೊಟ್ಟೆ ಊಟ ಬಿಟ್ಕೊಟ್ಟು ನಾವು ಜೀವನ ನಡೆಸ್ತಾ ಇಂತ ಕಷ್ಟಕರವಾದಂತ ಜೀವನ ನಡೆಸಬೇಕಾದ್ರೆ ನಮಗೆ ಸಾರಿಗೆ ನೌಕರರು ಸರ್ಕಾರಿ ನೌಕರರು ಮಾಡಂತ ಯಾವಾಗ ನಾವು ಸರ್ಕಾರಕ್ಕೆ ಆದೇಶ ನಾವೇನು ಧರಣಿ ಮಾಡಿದ್ವಿ ಅವರೇ ಬಂದುಬಿಟ್ಟು ನೀವು ಸಾರಿಗೆ ನೌಕರ ಸರ್ಕಾರಿ ನೌಕರ ಬಹಳ ಹೊರೆ ಆಗುತ್ತೆ ಅದರಿಂದ ನೀವು ಏನಿಲ್ಲ ನೀವು ಸಾರಿಗೆ ನೌಕರನ 6ನೇ ವೇತನನ ಮಾಡ್ಕೊಡ್ತೀವಿ ಅದಕ್ಕೆ ಧರಣಿ ಹಿಂದೆ ತಗೊಂಡಂತ ಲಿಖಿತ ರೂಪದಲ್ಲಿ ಸಾರಿಗೆ ಸಚಿವರು ಕೊಟ್ಟಾಗ ನಾವು ಏನು ಡಿಸೆಂಬರ್ನಲ್ಲಿ ನಾವು ಧರಣಿ ಹಿಂದೆ ಪಡೆದಿದ್ದೀವಿ ಅದರ ನಂತರ 3 ತಿಂಗಳ ಕಾಲಾವಕಾಶ ಮುಗಿದ ಮೇಲೆ ಸರ್ಕಾರದವರು ಯಾಕೋ ನಮ್ಮನ್ನು ಮಲ್ತಾ ಇದ್ದೋಣ ತೋರಿಸ್ತಾ ಅದು ಆಗಲ್ಲ ಅನ್ನೋ ಸಾಧ್ಯನೇ ಇಲ್ಲ ಅಂತ ಮಾತಾಡಿ ನಮ್ಮ ಜೀವನ ಬರಸಿಡಲು ಬಂದು ಬಡದಂಗಾಗಿದೆ ಸ್ವಾಮಿ ನಾವು ಹಗಲಿರುಳು ದಿನ ರಾತ್ರಿ ನಾವು ಕಷ್ಟಪಡೋದು ನಿಮ್ಗೆ ಕಾಣಿಸ್ತಾ ಇಲ್ವಾ ದುಡಿಯೋ ವರ್ಗಕ್ಕೆ ಯಾಕೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದೀರಾ ನಾವು ಮಾನ್ಯ ಯಡಿಯೂರಪ್ಪರಲ್ಲಿ ಮಾನ್ಯ ಸೌದಿಯವರಲ್ಲಿ ಇಷ್ಟೊಂದು ಹಾಲಿನ ಅಭಿಷೇಕ ಮಾಡಿದ್ದೇವೆ ಸ್ವಾಮಿ ನಾವು ಮಾಡಿದ ಪಾಪ ಆದರೆ ಏನು ನಾವು ಸಾರಿಗೆ ನೌಕರಾಗಿದ್ದು ಒಂದು ದೊಡ್ಡ ತಪ್ಪ ನಾವು ಇದು ಯಾವ ಶಾಪ ಇದು ದಯವಿಟ್ಟು ನಮ್ಮ ಕಷ್ಟವನ್ನು ನೀವು ಅರ್ಥ ಮಾಡ್ಕೋತಾ ಇಲ್ಲ ಯಾಕೆ ಇವತ್ತು ನಮ್ಮ ಕುಟುಂಬದ ನಮ್ಮ ಮಕ್ಕಳು ಫೀಸ್ ಕಟ್ಟಕ್ಕಾಗ್ತಿಲ್ಲ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ ದಿನಸಿ ಪೆಟ್ರೋಲ್ ಎಲ್ಲಿದೆ ಸಿ ಎಣ್ಣೆ ಎಲ್ಲಿ ಎಲ್ಲೂ ಎಲ್ಲ ದುಬಾರಿ ಪ್ರಪಂಚದಲ್ಲಿ ನಾವು ಯಾಕೆ ತಾವು ನಮ್ಮ ಬಗ್ಗೆ ನಾವು ಇದು ಮಾಡ್ತಾ ಇದ್ದೀರಾ ಇಷ್ಟೊಂದು ಮಲ್ತಾ ದೋಣೆ ಮಾಡ್ತಾ ಇದ್ದೀರಾ ನಿಮ್ಮ ನಾವು ತಂದೆ ಸ್ವರೂಪ ನಾವು ಪೂಜಾ ಸ್ವರೂಪಿಗಳ ಪೂಜೆ ಮಾಡಿದ್ದೀವಿ ನಾವು ಯಡಿಯೂರಪ್ಪರೇ ಇವತ್ತಿನ ದಿವಸ ನೀವು ಮಾಡಿದ್ರೆ ನೀವು ನಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಇವತ್ತಿನ ದಿವಸ ಆದ್ದರಿಂದ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೋತೀನಿ ನಮ್ಮ ಏನು ಬೇಡಿಕೆಗಳಿವೆ ಅದು ನಮ್ಮ ಒಂದು ಪ್ರಮುಖ ಬೇಡಿಕೆ ಏನಿದೆ ಅದು 6ನೇ ವೇತನ ಆಯೋಗ ಕೂಡಲೇ ತಾವು ನಮ್ಮ ಮಾಡಿಕೊಟ್ಟು ನಮಗೊಂದು ನಮ್ಮ ಪಾಲಿನ ದೇವರಾಗಬೇಕಂತ ವಿನಂತಿಸ್ತಾ ಇದ್ದೀನಿ ನಂತರದಲ್ಲಿ ನಮ್ಮ ಇವತ್ತಿನ ದಿವಸ ನೀವು ನೋಡ್ತಾ ಇದ್ದೀರಾ 2 ದಿವಸ ಸಾರಿಗೆ ನೌಕರು ನಾವು ಎಲ್ಲರೂ ಕರ್ತವ್ಯಕ್ಕೆ ಗೈರ್ಹಾಜರು ಆಗುವ ಮೂಲಕ ಮನೆಯಲ್ಲೇ ಕುಳಿತುಕೊಂಡು ನಮ್ಮ ಮುಷ್ಕರ ಅಸಹಕಾರ ಚಳವಳಿ ನಾವು ಮಾಡ್ತಾ ಇದ್ದೀವಿ ಆದರೆ ಇದು ಯಾರು ನೀವು ನೋಡ್ತೀವಿ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ 99% ಇವತ್ತಿನ ದಿವಸ ನಾವೆಲ್ಲ ಅಂದ್ರೆ ನಾವು ಯಾವಾಗ ಮಾಡತ್ತಿರ್ಬೇಕು ನಾವು ನಮ್ಗೆ ಅಷ್ಟು ತಕ್ಲೀಫ್ ಅದ ನಮ್ಮ ಮೊದಲೇ ಕಿರುಕುಳದೇ ಮಧ್ಯೆ ನಾವು ಇಂಥ ಡ್ಯೂಟಿ ಮಾಡ್ತಾ ಇರ್ತೀವಿ ಅಂಥದ್ರಲ್ಲಿ ಇದು ನೀವು ನೀವು ನಮ್ಮ ಕೈ ಬಿಟ್ಟರೆ ನಮ್ಗೆ ಯಾರು ನಮ್ಮ ಗತಿ ನಮ್ಮ ದೇವರೇ ಗತಿ ಅನ್ನೋಂಗೆ ಆ ಪರಿಸ್ಥಿತಿ ಆಗಿದೆ ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ತೀನಿ
ತಾವು ಹಟ ಬಿಡಿ ಬೇಗನೆ ನಮ್ಮ ಕಷ್ಟ ಅರ್ತುಕೊಂಡು ನೀವು ನಮಗೆ ಆದಷ್ಟು ಬೇಗ 6ನೇ ವೇತನ ಜಾರಿ ಮಾಡಬೇಕಾಗಿ ನಾನು ಅವರಲ್ಲಿ ವಿನಂತಿಸುತ್ತೆ ನಾನು ಸುಮಾರು 14 15 ವರ್ಷದಿಂದ ದುಡಿತಾ ಇದ್ದೀನಿ ನನಗೆ ಮುಂಚೆ 2000 ಸಂಬಳ ಇತ್ತು ಅವಾಗಿನಿಂದ ಇಲ್ಲಿವರೆಗೆ ನಾವು ನಮ್ಮ ಜೀವನದಲ್ಲಿ ಸಂತೃಪ್ತಿ ಅನ್ನೋದು ನಾವು ಕಂಡೇ ಇಲ್ಲ ಈಗ 2 ವರ್ಷದಿಂದ ಮಕ್ಕಳದು ಫೀಸ್ ಅಂತೂ ಒಂದು ಟರ್ಮ್ ಕಟ್ಟಲಕಾಗಿಲ್ಲ ನನಗೆ या बर संबळदल्ली बैंकिंदु अथवा सोसाइटीदु इदरल्ले कडित मत्त 1000 300 3000 4000 नम्मदु डिपार्टमेंट दंड हाक्तारे ईग नीवु नम्म पे स्लिप तेगे नोडिद्रुनु मिनिमम 2000 3000 प्रतियोब्ब एंप्लॉयीदु डिडक्षन आग्ताने इर्तदे ओवर टाइम अंतू इल्ल इल्ल 2020ರಿಂದ ಇಲ್ಲಿವರೆಗೆ ಒಂದು ಪೈಸೆ ಓವರ್ ಟೈಮ್ ಇಲ್ಲ ನಾವು ದುಡಿತೀವಿ ನಾವು ದುಡಿಲಿಕ್ಕೆ ಅಂತ ಬಂದಿದ್ವಿ ಸರ್ಕಾರ ಈಗಲೂ ನಮ್ಮ ಬೇಡಿಕೆಗಳಿಗೆ ಈಡೇರಿಸ್ತಿದ್ರೆ ನಾವು ಕ್ಷಣದಲ್ಲೇ ಹೋಗಿ ಕಾಯಕ ಮಾಡಕ ತಯಾರಿದ್ವಿ ಅದಕ್ಕೆಲ್ಲರೂ ನಮ್ಮ ಹಕ್ಕಿಗಾಗಿ ನೀವು ಹೋರಾಟ ನಾವು ಮಾಡ್ತಾ ಇದ್ದೀವಿ ಅಳೆ ಹಟ್ಟಿ ಆಗ್ತಾ ಇದೆ ಎಲ್ಲ ಇಡಿ ಮಕ್ಕಳು ಇಡಿ ಎಲ್ಲರೂ ಪ್ರತಿಯೊಂದು ಕೆವಿ ಬಿಲ್ ತುಂಬಿಲ್ಲ ಯಾವುದೇ ನಾವು ಏನದಂದ್ರೆ ಸಂಕಷ್ಟದಾಗ ಇದ್ದೀವಿ ಅದ ಕಡಿಂದ ಇದು ನಮ್ಮ ಬೇಡಿಕೆಗೆ ನೀವು ದಯವಿಟ್ಟು ಈಡೇರಿಸಿದ್ರೆ ತುಂಬಾ ತುಂಬಾ ಧನ್ಯವಾದ ಅಂತ ಹೇಳ್ತೀನಿ ಅದಕ್ಕೆ ನೀವು ದಯವಿಟ್ಟು ಇದಕ್ಕೆ ನಾವು ಒಪ್ಪಿಗೆ ಕೊಡಬೇಕು ನೀವು ನಮ್ಮ ಕಷ್ಟ ಪರಿಹಾರ ಮಾಡ್ರಿ ಇದಕ್ಕೆ ಈ ಮೂಲಕ ನಿಮ್ಮ ಕೇಳ್ಕೊತಿದ್ದೀನಿ ಒಂದು ಮುಷ್ಕರದ ಹಿಂದಿನೆಲ್ಲ 4 ವರ್ಷ ಮುಂತರ ಪರ್ಸೆಂಟೇಜ್ ಪ್ರಕಾರ ನಮಗೆ ವೇತನ ಹೆಚ್ಚಿ ಆಗ್ತಾ ಇತ್ತು ಇವತ್ತು ನಮ್ಮದು ಒಂದೇ ಒಂದು ಬೇಡಿಕೆ ಅಪ್ಪ ಅಂತಂದ್ರೆ 6ನೇ ವೇತನ ಆಯೋಗವನ್ನು ಜಾರಿ ಮಾಡಬೇಕು ಅಂತ ಒಂದೇ ಒಂದು ನಮ್ಮದು ಬೇಡಿಕೆ ಅದ ದಯಮಾಡಿ ನಮಗೆ ಏನು 6ನೇ ವೇತನ ಆಯೋಗ ಜಾರಿ ಮಾಡಬೇಕು ಎಲ್ಲ ನಮ್ಮ ಸಾರಿಗೆ ಸಂಸ್ಥೆ ಆರ್ಥಿಕದ ಒಂದು ಪರಿಸ್ಥಿತಿಯನ್ನು 6ನೇ ವೇತನ ಆಯೋಗದ ಮೂಲಕ ತುಂಬಾ ಸುಧಾರಣೆ ಆಗ್ತದ ಈ 6ನೇ ವೇತನ ಆಯೋಗ ಜಾರಿ ಮಾಡಿದಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳಲ್ಲಿ ಕುಟುಂಬ ಜೊತೆ ನಾವು ಆರಾಮವಾಗಿ ನೌಕರಿ ಮಾಡ್ತಾ ಇನ್ನು ಈ 6ನೇ ವೇತನ ಆಯೋಗ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಒಳ್ಳೆ ರೀತಿಯಿಂದ ಸಂಸ್ಥೆ ಸಲುವ ಹೆಚ್ಚಿನ ಪ್ರಮಾಣ ದುಡಿದುವನ್ನು ಒಳ್ಳೆ ರೀತಿಯಲ್ಲಿ ನಾವು ಹೆಚ್ಚು ಲಾಭ ತಂದು ಕೂಡ ಪ್ರಯತ್ನ ಅಂತ 100% ಮಾಡೇ ಮಾಡ್ತೀವಿ 6ನೇ ವೇತನ ಆಯೋಗ ಮಾಡಿದರೆ ನಮ್ಮ ಎಲ್ಲ ಕುಟುಂಬದ ಆರ್ಥಿಕ ಒಂದು ಸಮಗ್ರವಾಗಿ ಇರ್ತೀವಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊತೀನಿ 9 ಬೇಡಿಕೆಗಳು ಅಂತ 8 ಬೇಡಿಕೆ ಅಂತ ಏಳೇರಿದಾವೆ ಅದು ಎಲ್ಲವೂ ಕೂಡ ನಮ್ಮ ಮುಖ್ಯವಾಗಿರತಕ್ಕಂತದ್ದೇ ವೇತನ ಈ ವೇತನದ ವಿಷಯದೊಳಗೆ ತಾರತಮ್ಯ ಮಾಡೋದು ಬೇಡ ದಯಮಾಡಿ ನಮಗೆ 6ನೇ ವೇತನ ಆಯೋಗ ಜಾರಿ ಮಾಡಿಕೊಟ್ಟು ನಮ್ಮ ಸಾರಿಗೆ ಸಿಬ್ಬಂದಿಗಳಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಮನ್ನ ಸರ್ಕಾರದಲ್ಲಿ ನಾನು ಮನವಿಯನ್ನ ಮಾಡ್ಕೊತೀನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿ ವತಿಯಿಂದ ಡಾಕ್ಟರ್ ಭೀಮರಾವ್ ರಾಮಜಿ ಅಂಬೇಡ್ಕರ್ ಅವರ 130ನೇ ಜಯಂತಿ ಅಂಗವಾಗಿ ಏಪ್ರಿಲ್ 8ರಿಂದ 14ರವರೆಗೆ 7 ದಿನಗಳ ಕಾಲ ಬೀದಿನಗರದ ಜನ್ಮದ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ರಂಗೋಲಿ ಭಾಷಣ ಚಿತ್ರಕಲಾ ವಾಲಿಬಾಲ್ ಕವಿಗೋಷ್ಠಿ ವಿಚಾರಗೋಷ್ಠಿ ಮತ್ತು ಭಜನಾ ಸ್ಪರ್ಧೆ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಏಪ್ರಿಲ್ 8ರಂದು ಬೀದನಗರದ ಅಂಬೇಡ್ಕರ್ ಭವನದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀಮತಿ ಸುಮನ್ ಶಿಂದೆ ಅವರು ಮಾತನಾಡುತ್ತಾ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಅಂಗವಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ ಈ ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಥಮ 2000 ದ್ವಿತೀಯ 1000 ರೂಪಾಯಿ ನಗದು ಬಹುಮಾನ ನೀಡಲಾಗುವುದು ಎಂದರು ಡಾಕ್ಟರ್ ಸುಜಾತ ಹೊಸಮನಿ ಅವರು ಮಾತನಾಡುತ್ತಾ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಅಂಗವಾಗಿ 7 ದಿನಗಳ ಕಾಲ ವಿವಿಧ ಸ್ಪರ್ಧೆಗಳು ಏರ್ಪಡಿಸಲಾಗಿದೆ ಈ ಸ್ಪರ್ಧೆಯಲ್ಲಿ ಶಾಲಾ ಕಾಲೇಜಿನ 10ರಿಂದ 15 ಜನರು ಭಾಗಿಯಾಗಿ ಗೌತಮ ಬುದ್ಧರ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳು ರಂಗೋಲಿಯಲ್ಲಿ ಬಿಡಿಸಿದ್ದಾರೆ ಎಂದರು ಏಪ್ರಿಲ್ 9ರಂದು ಬೆಳಗ್ಗೆ 10 ಗಂಟೆಗೆ ಬೀದನಗರದ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಮತ್ತು ಸಂವಿಧಾನ ವಿಷಯ ಕುರಿತು ಭಾಷಣ ಸ್ಪರ್ಧೆ ಆಯೋಜಿಸಲಾಗಿದೆ ಈ ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಥಮ 2000 ದ್ವಿತೀಯ 1000 ರೂಪಾಯಿ ನಗದು ಬಹುಮಾನ ನೀಡಲಾಗುವುದು ಏಪ್ರಿಲ್ 9ರಂದು ಮಧ್ಯಾಹ್ನ 12 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿದೆ ವಿಜೇತರಿಗೆ ಪ್ರಥಮ 2000 ದ್ವಿತೀಯ 1000 ನಗದು ಬಹುಮಾನ ನೀಡಲಾಗುವುದು ಏಪ್ರಿಲ್ 10ರಂದು ಬೆಳಗ್ಗೆ 10 ಗಂಟೆಗೆ ಅಂಬೇಡ್ಕರ್ ಭವನದ ಆವರಣದಲ್ಲಿ ವಾಲಿಬಾಲ್ ಸ್ಪರ್ಧೆ ಏರ್ಪಡಿಸಲಾಗಿದೆ ವಿನ್ನರ್ ತಂಡಕ್ಕೆ 5000 ರನ್ನರ್ ತಂಡಕ್ಕೆ 3000 ರೂಪಾಯಿ ನಗದು ಬಹುಮಾನ ನೀಡಲಾಗುವುದು ಏಪ್ರಿಲ್ 11ರಂದು ಬೆಳಗ್ಗೆ 10 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಕವಿಗೋಷ್ಠಿ ನಡೆಯಲಿದೆ ಈ ಕವಿಗೋಷ್ಠಿಯಲ್ಲಿ 130 ಜನ ಕವಿಗಳು ಅಂಬೇಡ್ಕರ್ ಅವರ ಕುರಿತು ಕವನಗಳು ವಚನ ಮಾಡುವರು ನಂತರ ನಡೆಯಲಿರುವ ವಿಚಾರಗೋಷ್ಠಿಯಲ್ಲಿ ದೇಶದ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಕಾರ್ಯಕ್ರಮ ಕಾರ್ಮಿಕರ ಅಭ್ಯುದಯಕ್ಕಾಗಿ ಅಂಬೇಡ್ಕರ್ ಅವರ ಕಾಯ್ದೆ ಹಾಗೂ ಕಾನೂನುಗಳು ಮತ್ತು ಅಂಬೇಡ್ಕರ್ ಹಾಗೂ ಮೀಸಲಾತಿ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಏಪ್ರಿಲ್ 12ರಂದು ಬೆಳಗ್ಗೆ 10 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಭಜನಾ ಸ್ಪರ್ಧೆ ಏರ್ಪಡಿಸಲಾಗಿದೆ ಈ ಸ್ಪರ್ಧೆಯಲ್ಲಿ ಅಂಬೇಡ್ಕರ್ ಅವರ ಕುರಿತು ಭಜನಾ ಪದಗಳ ಹಾಡಬೇಕು ವಿಜೇತರಿಗೆ ಪ್ರಥಮ 5000 ದ್ವಿತೀಯ 3000 ನಗದು ಬಹುಮಾನ ನೀಡಲಾಗುವುದು ರಂಗೋಲಿ ಭಾಷಣ ಚಿತ್ರಕಲಾ ಭಜನಾ ಸ್ಪರ್ಧೆಗಳು ಸೇರಿದಂತೆ ಕವಿಗೋಷ್ಠಿ ವಿಚಾರಗೋಷ್ಠಿ ಮತ್ತು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಆಸಕ್ತರು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿಯ ಸಂಯೋಜಕರಾದ ಮಹೇಶ್ ಕುಮಾರ್ ಗುಣಲ್ಕರ್ 9945153539 ಮತ್ತು ಪ್ರಧಾನ ಕಾರ್ಯದರ್ಶಿ ಮಾರುತಿ ಕಂಟಿ 9986160731 ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಬೇಕು ಎಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿ ಅಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ ಅವರು ತಿಳಿಸಿದ್ದಾರೆ
ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನದ ಪ್ರಯುಕ್ತ ನಾವು ರಂಗೋಲಿ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ ಆ ರಂಗೋಲಿ ಸ್ಪರ್ಧೆಯ ಥೀಮ್ ಏನು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು ಆಮೇಲೆ ಬುದ್ಧನ ಒಂದು ಭಾವಚಿತ್ರಗಳು ಇರಿಸಬಹುದು ಇಂತಹ ಒಂದು ಥೀಮ್ ಇಟ್ಕೊಂಡು ನಾವು ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ ಅದಕ್ಕೆ ಸುಮಾರು 10 11 ಜನ ಸ್ಪರ್ಧಾಳುಗಳು ಭಾಗವಹಿಸಿದ್ದಾರೆ ನಿರ್ಣಯ ಇನ್ನು ಮುಂದೆ ನಾವು ಕೈಗೊಳ್ಳುತ್ತೀವಿ ಅದಕ್ಕೆ ಬಹಳ ಖುಷಿ ಆಯಿತು ಮಕ್ಕಳೆಲ್ಲ ಬಂದು ಭಾಗವಹಿಸಿದ್ದಾರೆ ಕಾಲೇಜ್ ಮಕ್ಕಳು ಆಮೇಲೆ ಹೈಸ್ಕೂಲ್ ಮಕ್ಕಳು ಕೂಡ ಬಂದು ಭಾಗವಹಿಸಿದ್ದಾರೆ ಇನ್ನು ಇದಕ್ಕೆ ನಿರ್ಣಾಯಕರಾಗಿ ಲಾಕೆ ಮೇಡಂ ಅವರು ಇದಕ್ಕೆ ನಿರ್ಣಾಯಕರಾಗಿ ಬರ್ತಾರೆ ಬಂದ ಮೇಲೆ ನಿರ್ಣಯವನ್ನು ಕೈಗೊಳ್ಳಲಾಗುತ್ತದೆ ಧನ್ಯವಾದ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮೋತ್ಸವದ ಮುಖಾಂತರ ರಂಗೋಲಿ ಕಾಂಪಿಟೇಷನು ಚಿತ್ರಕಲೆ ಕಾಂಪಿಟೇಷನು ಮತ್ತು ಸ್ಪೀಚ್ ಕಾಂಪಿಟೇಷನು ಕವಿಗೋಷ್ಠಿ ಮತ್ತು ಎಲ್ಲ ಪ್ರೋಗ್ರಾಮ್ಸ್ ಡೈಲಿ ಒಂದೊಂದು ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ರಂಗೋಲಿ ಕಾಂಪಿಟೇಷನ್ ಮುಗಿತು 10ರಿಂದ 15 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದವರಿಗೆ ಥೀಮು ಬುದ್ಧ ಅಂಬೇಡ್ಕರ್ ಬಗ್ಗೆ ಇಟ್ಕೊಂಡು ಅದರಲ್ಲಿ ಫಸ್ಟ್ ಪ್ರೈಸು 2000 ಇಟ್ಟಿದ್ದೀವಿ ಸೆಕೆಂಡ್ ಪ್ರೈಸ್ 1000 ಥರ್ಡ್ ಸಮಾಧಾನಕರ ಪ್ರೈಸ್ ಅಂತ ಇಟ್ಕೊಂಡಿದ್ದೀವಿ ಹಾಗೆ ಡೈಲಿ 14th ಡೈಲಿ ಒಂದೊಂದು ಪ್ರೋಗ್ರಾಮ್ಸನ್ನು ಕೈಗೊಂಡು ಇದು ಜನ್ಮೋತ್ಸವ ಆಚರಿಸ್ತಾ ಇದ್ದೀವಿ ಮೇ 9ರಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದರ್ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಪ್ರಯುಕ್ತ ಶಿಕ್ಷಕ ಸಂಘಟಕ ಸಾಹಿತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವ ಕಾರ್ಯದರ್ಶಿ ಡಾಕ್ಟರ್ ಸಂಜಯ್ಕುಮಾರ್ ಅತಿ ವೇಳೆ ಬೀದರ್ನ ತಹಸೀಲ್ ಕಾರ್ಯಾಲಯದಲ್ಲಿ ಚುನಾವಣಾಧಿಕಾರಿಗಳಿಗೆ April 6 ನಾಮಪತ್ರ ಸಲ್ಲಿಸಿದರು ನಂತರ ಮಾತನಾಡಿದ ಡಾಕ್ಟರ್ ಸಂಜಯ್ಕುಮಾರ್ ಅತಿವಳೆಯವರು ಶಿಕ್ಷಕನಾಗಿ ಸಾಹಿತಿಯಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಜೊತೆಗೆ ಕರುನಾಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಗೌರವಾಧ್ಯಕ್ಷನಾಗಿ ಮತ್ತು ಸಾಹಿತ್ಯ ಸಿಂಚನ ತ್ರೈಮಾಸಿಕ ಪತ್ರಿಕೆಯ ಗೌರವ ಸಲಹೆಗಾರನಾಗಿ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ನಾಡು ನುಡಿಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವೆ ಎಂದರು ಸಾಮಾಜಿಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾಳಜಿಯೊಂದಿಗೆ ಮಾನವೀಯತೆ ಸಂವೇದನೆ ಉಳ್ಳವನಾಗಿದ್ದೇನೆ ಕ್ರಿಯಾಶೀಲತೆ ಸತ್ಯತೆ ಪ್ರಾಮಾಣಿಕತೆ ವೈಚಾರಿಕತೆ ನಿಷ್ಠೆ ಕಾಯಕ ಮತ್ತು ದಾಸೋಹ ತತ್ವದಲ್ಲಿ ನಂಬಿಕೆ ಸದ್ಯನ್ವಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನಪರ ಮತ್ತು ಜನಪರ ನಿಲುವುಗಳಿಗೆ ಪೂರಕವಾಗುವ ನಿಟ್ಟಿನಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿರುವೆ ಎಂದರು ಹಿರಿಯರ ಸಲಹೆ ಸರಿಕರ ಸಮನ್ವಯತೆ ಕಿರಿಯರ ಹಗಲಿಗೆ ಜವಾಬ್ದಾರಿ ನೀಡುತ್ತಾ ಅಜೀವ ಸರ್ವ ಸದಸ್ಯರ ಸದಾಶಯಗಳನ್ನು ಗಮನದಲ್ಲಿಟ್ಟುಕೊಂಡು ಪರಿಷತ್ತು ಎಲ್ಲರ ಅಂತರಂಗದ ಧ್ವನಿಯಾಗಿ ಕಾರ್ಯನಿರ್ವಹಿಸುವ ಅಪಾರವಾದ ಉತ್ಸಾಹ ಆತ್ಮವಿಶ್ವಾಸ ದೃಢ ನಿಲುವನ್ನು ಹೊಂದಿದ್ದವನಾಗಿದ್ದೇನೆ ಆ ನಿಟ್ಟಿನಲ್ಲಿ ಕಳೆದ 20 ವರ್ಷಗಳಿಂದ ನಿರಂತರ ಪ್ರಯತ್ನದಲ್ಲಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಮಗ್ಗುಲುಗಳ ಕುರಿತು ಅಪಾರವಾದ ಆಳವಾದ ಸೂಕ್ಷ್ಮವಾದ ಪರಿಚಯ ಮತ್ತು ಪರಿವಜ್ಞವನ್ನು ಹೊಂದಿದವನಾಗಿದ್ದೇನೆ ಎಂದರು ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಆಶೀರ್ವದಿಸಬೇಕೆಂದು ಭಿನ್ನವಿಸಿಕೊಳ್ಳುತ್ತೇನೆ ಸದಾ ತಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ನನ್ನ ಮೇಲಿರಲಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರದಂತೆ ಉಸಿರಿರುವವರೆಗೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತೇನೆ ಎಂದು ವಾಗ್ದಾನ ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯರಾದ ಪ್ರೊಫೆಸರ್ ಬಿ ಮಠಪತಿ ಬಸವರಾಜ್ ಬಿರದರ್ ನರಸಪ್ಪ ಹಾಲುಳಿ ಡಾಕ್ಟರ್ ಶ್ಯಾಮರಾವ್ ನಿಲ್ವಡೆ ಜಗದೀಶ್ವರ್ ಬಿರದರ್ ವೈಜನಾಥ್ ಬಾಬ್ ಶೆಟ್ಟಿ ನಾಗಲಿಂಗಯ್ಯ ಸ್ವಾಮಿ ತುಕ್ಕಪ್ಪ ಚೋಳೆ ಪ್ರಹ್ಲಾದ್ ಐನೊಳೆ ರಾಜಶೇಖರ್ ಮಲ್ಲಿಕಾರ್ಜುನ್ ವಗ್ಗಿ ಸುರೇಂದ್ರ ಕುಲಕರ್ಣಿ ನಾಗರಾಜ್ ಸ್ವಾಮಿ ಸಚಿನ್ ಮಲ್ಕಪುರೆ ಶ್ರೀಪತಿ ಮೇತ್ರೆ ಕಿಶೋರ್ ಪಾಠಕ್ ರಾಜಶೇಖರ್ ಸೂರ್ಯಕಾಂತ್ ನಿರ್ಣಕರ್ ಆತ್ಮನಂದ್ ಬಂಬುಳಗಿ ರಾಮ್ ಶೆಟ್ಟಿ ಐನೊಳೆ ಮನೋಹರ್ ಕಾಶಿ ಶರಣಪ್ಪ ನಾಗುರೆ ಅರ್ಜುನ್ ಸಿಂಗ್ ಪಾಟೀಲ್ ಆಕಾಶ್ ಸಂಭಾಜಿ ಬಸಪ್ಪ ಪೂಜಾರಿ ರಾಜ್ಕುಮಾರ್ ಹಾಲ್ಗೊರಟೆ ಧರ್ಮರಾಜ್ ಮೊಹಮ್ಮದ್ ಇಲಿಯಾಸ್ ಕಲ್ಲಪ್ಪ ಬೆನಕಳ್ಳಿಕರ್ ಮಲ್ಲಿಕಾರ್ಜುನ್ ಸಿಕನ್ಪುರ್ ಅಂಬದಾಸ್ ಜಾಲಿ ದಿಲೀಪ್ ಪಾಂಚಾಳ್ ಮನೋಹರ್ ಶಿರನೂರ್ ಬಾಲಾಜಿ ಇಸ್ಲಾಂಪುರ್ ಕೃಷ್ಣಮೂರ್ತಿ ನೋಬಲ್ ಶಿವಕುಮಾರ್ ಕೆಂಡಿ ಶಾಲಿವಾನ್ ಸಿದ್ದಿಬಟ್ಟೆ ದಿಗಂಬರ್ ಮೇತ್ರೆ ಸೇರಿದಂತೆ ಹಲವಾರು ಕಸಪದ ಅಜೀವ ಸದಸ್ಯರುಗಳು ಉಪಸ್ಥಿತರಿದ್ದರು ಮುಂದೆ ಕೂಡ ಈಗ ಈಗಾಗಲೇ ಯಾವುದೇ ಅಧಿಕಾರಿಯಿಂದ ಕೂಡ ಅನೇಕ ಕಮ್ಮಟಗಳನ್ನು ಮಾಡಿ ಅನೇಕ ಸಾಹಿತಿಗಳಿಗೆ ಬೆಳಕಿ ತರತಕ್ಕಂಥ ಕಾರ್ಯ ಮಾಡಿದ್ದೇವೆ ತಮ್ಮೆಲ್ಲರ ಗಡಿಭಾಗದ ಕನ್ನಡಿಗರ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರ ಎಲ್ಲರ ಒಂದು ಬೆಂಬಲ ಆಶೀರ್ವಾದದಿಂದ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ ಆಗಿದ್ದಲ್ಲಿ 10 ಹಲವಾರು ಗಡಿಭಾಗದಲ್ಲಿ ಕನ್ನಡದ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತೇನೆ ಅಂತಕ್ಕಂಥ ಆಶ್ವಾಸನೆ ತಮ್ಮ ಎದುರಿಗೆ ಹೇಳ್ತಾ ನಾನು ಕೊಟ್ಟ ಮಾತನಂದರೆ ತಮ್ಮೆಲ್ಲರ ಎದುರಿಗೆ ಏನೇನು ನಾನು ಇವತ್ತು ಘೋಷಣೆ ಮಾಡಿದ್ದೇನೆ ಅವೆಲ್ಲವೂ ಕೂಡ ಚಾಚು ತಪ್ಪದೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಈ ಕಾರ್ಯಗಳನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳುತ್ತಾ ನನಗೆ ಇವತ್ತು ಇಲ್ಲಿ ನಾಮಪತ್ರಕ್ಕೆ ಸಲ್ಲಿಸಿಕೆ ಅನೇಕ ಜನರು ಹಿರಿಯ ಸಾಹಿತಿಗಳು ಕೂಡ ಕೋವಿಡ್ ಇರುವುದರಿಂದಾಗಿ ಮನೆಯಿಂದಲೇ ಶುಭ ಹಾರೈಸಿದ್ದಾರೆ ಕೆಲ ಸಾಂಕೇತಿಕ ಕೆಲವು ಜನ ಸಾಹಿತಿಗಳು ನಮ್ಮ ಹಿತೈಷಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ
ಬೀದರ್ ಜಿಲ್ಲೆ ಔರತ್ ಪಟ್ಟಣದಲ್ಲಿ ಎಳೆನೀರು ಮಾರಾಟಗಾರರ ಸಂತೋಷ್ ತಂದೆ ಗಂಗರಾಮ ಹರಳೆನವರ ಮೇಲೆ ಔರತ್ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ ಗೌಡ ಪಾಟೀಲರು ಅಧಿಕಾರ ದುರುಪಯೋಗ ಮಾಡಿಕೊಂಡು ನನ್ನ ಮೇಲೆ ವಿನಾಕಾರಣ ಮರಣಾಂತಿಕ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಸಂತೋಷ್ ಹರಳೆನವರು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ಪತ್ರದ ಮೂಲಕ ದೂರಿದ್ದಾರೆ ಈ ಸಂದರ್ಭದಲ್ಲಿ ಸಂತೋಷ್ ಗಂಗರಾಮ ಹರಳೆನವರು ಮಾತನಾಡುತ್ತಾ ನಾನು ಔರತ್ ಪಟ್ಟಣದ ರಸ್ತೆ ಬದಿಯಲ್ಲಿ ತಳ್ಳುಗಾಡಿ ಮೇಲೆ ಎಳೆನೀರು ಮಾರಾಟ ಮಾಡುತ್ತೇನೆ ನಾನು ಎಳೆನೀರು ಮಾರುವ ಸ್ಥಳಕ್ಕೆ ಬಂದ ಪಿಎಸ್ಐ ನನಗೆ ಬಂಡಿ ತೆಗಿ ಎಂದು ಹೇಳಿದರು ನಾನು ಆಯ್ತು ಸರ್ ತೆಗೆಯುತ್ತೇನೆ ಎಂದು ಹೇಳಿದೆ ಎಂದರು ಆದರೆ ಪಿಎಸ್ಐ ಮಂಜುನಾಥ ಗೌಡ ಪಾಟೀಲರು ವಿನಾಕಾರಣ ನನಗೆ ಹಳೆ ಪೊಲೀಸ್ ಠಾಣೆಗೆ ಒಯ್ದು ಡಾರ್ಕ್ ರೂಮ್ನಲ್ಲಿ ಕೂಡಿ ಹಾಕಿ ಮನಬಂದಂತೆ ಹೊಡೆದಿದ್ದಾರೆ ಹಣೆಯ ಮೇಲೆ ರಿವಾಲ್ವರ್ ಇಟ್ಟು ಬಡಿಗೆ ಬೂಟಿನಿಂದ ಹೊಡೆದು ಹಣ್ಣು ಗಾಯಿ ನೀರು ಗಾಯಿ ಮಾಡಿದ್ದಾರೆ ಪಿಎಸ್ಐ ಹೊಡೆತದಿಂದ ಪ್ರಜ್ಞೆ ತಪ್ಪಿ ಬಿದ್ದರೂ ಸಹ ಪಿಎಸ್ಐ ಮಂಜುನಾಥ ಗೌಡ ಪಾಟೀಲರು ಸುಮಾರು ಒಂದು ಗಂಟೆಗಳ ಕಾಲ ಎದೆ ಮೇಲೆ ತಲೆ ಮೇಲೆ ಮೈ ಮೇಲೆ ಬಡಿಗೆ ಬೂಟುಗಳಿಂದ ಹೊಡೆದಿದ್ದಾರೆ ನೀನು ಸತ್ತರೂ ಪೊಲೀಸ್ ಠಾಣೆಯಲ್ಲಿಯೇ ಶವ ಸಂಸ್ಕಾರ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಎಂದರು ಪೊಲೀಸ್ ಠಾಣೆಗೆ ಬಂದ ನನ್ನ ಮಗ ಮತ್ತು ನನ್ನ ತಾಯಿಗೂ ಅವೆಚ್ಚ ಶಬ್ದಗಳಿಂದ ಬೈದಿದ್ದಾರೆ ಪಿಎಸ್ಐ ಮಂಜುನಾಥ ಗೌಡ ಪಾಟೀಲರು ವಿನಾಕಾರಣ ನನ್ನ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದರು ಬಹುಜನ ಸಮಾಜ ಪಾರ್ಟಿಯ ಅವರ ತಾಲೂಕಿನ ಅಧ್ಯಕ್ಷ ಫಿರೋದೋಸ್ ಖಾನ್ ಅವರು ಮಾತನಾಡುತ್ತಾ ಅವರ ಪಟ್ಟಣದಲ್ಲಿ ಎಳೆನೀರು ಮಾರಾಟ ಮಾಡಿ ಉಪಜೀವನ ನಡೆಸುತ್ತಿರುವ ಸಂತೋಷ್ ಗಂಗರಾಮ್ ಹರಳೆನವರ ಮೇಲೆ ಅವರ ಪೊಲೀಸ್ ಠಾಣೆ ಪಿಎಸ್ಐ ಮಂಜುನಾಥ ಗೌಡ ಪಾಟೀಲರು ವಿನಾಕಾರಣ ಹಲ್ಲೆ ಮಾಡಿದ್ದಾರೆ ಎಂದರು ಸಂತೋಷ್ ಗಂಗರಾಮ್ ಹರಳೆನವರ ಮೇಲೆ ಹಲ್ಲೆ ಮಾಡಿರುವ ಬೀದರ್ ಜಿಲ್ಲೆಯ ಅವರ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ ಗೌಡ ಪಾಟೀಲರನ್ನು ಅಮಾನತು ಮಾಡಬೇಕು ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ ಎಂದರು बैटरी वाला थोड़े ನಾನು ಎಳ್ನೀರು ಮಾರ್ತೀನಿ ಸರ್ ರೋಡಿಗೆ ನನ್ನ ದುಕಾನ್ ಹತ್ರ ಎಳ್ನೀರು ಮಾರ್ತೀನಿ ಮಾರ್ಲತ್ತರ ಅವ್ರು ಬಂದರು ಸಾಗರು ಗಾಡಿನಲ್ಲಿ ಬಂದು ಬಂಡಿ ಹಿಂಗೆ ತಗೋಪ್ಪ ಅಂತ ಕೇಳಿದ್ರು ನಾನಂದ ಆಯ್ತು ಸರ್ ತೊಗೋತೀನಿ ಅಂತಂದ ಅಂದ್ರೆ ಅವ್ರಂದರು ತೆಗಿ ನೀನು ಈಗ ತೆಗಿ ಅಂತ ಹೇಳಿದ್ರು ಆಯ್ತು ಸರ್ ನಾನು ತೆಗಿತೀನಿ ಅಂತ ಹೇಳ್ತೀನಿ ಅಲ್ಲ ನಿನಗೆ ಇವಾಗೇ ತೆಗಿ ನೋಡಂತಂತ ಹೇಳಿದ್ರು ಆಯ್ತು ಸರ್ ತೆಗಿತ ಇವಾಗ ಅಂದ ಅದು ಒಯ್ದೆಲ್ಲ ಮನೆಗೆ ಇಕ್ಕಿ ಮಾರು ರೋಡಿಗೆ ಇಕ್ಕಿ ಮಾರಬೇಡ ಅಂತಂದು ನಾನಂದೆ ಸರ್ ಎಳ್ನೀರು ರೋಡಿಗೆ ನಿಂತೆ ಮಾರ್ತಾರೆ ಸರ್ ಮನೆಗೆ ಮಾರಲ್ಲವ್ರು ಅಂತಂದರು ನೀ ನಾನು ಉಲ್ಟಾ ಮಾತಾಡ್ತಿ ಅಂತ ಬಂದು ಹೊಡೆದ್ರು ಸರ್ ಅವ್ರು ಯಾರು ಪಿ ಎಸ್ ಎಸ್ ಅವರು ಬಂದರು ಹೆಸರು ಮಂಜುನಾಥ್ ಮಂಜುನಾಥ್ ಗೌಡ ಪಾಟೀಲ್ ಬಂದು ಮತ್ತು ನಾನು ಮೂಗರಿ ಕುಂತು ಹಿಡ್ಕೊಂಡು ಹೋಗಿ ಗಾಡಿದ ಡಿಕ್ಕಿದ ಹಾಕ್ಕೊಂಡು ಹೋಗಿ ಅದು ಓಲ್ಡ್ ಪೊಲೀಸ್ ಸ್ಟೇಷನ್ ಅದರಿ ಬಿದ್ದಿಂದು ಅಲ್ಲಿ ಒಯ್ದು ಗಾಡಿ ರಿವರ್ಸ್ ಹಚ್ಚಿ ಡೈರೆಕ್ಟ್ ರೂಮಿನಾಗ ಒಯ್ದು ಬಂಡಿ ಹಚ್ಚಿ ಹೊಡೆದ್ರು ಸರ್ ತಲೆಗೆ ಹೊಡೆದಾರ ರಿವಾಲ್ವರ್ ತಲೆಗೆ ಹಚ್ಚಾರ ರಿವಾಲ್ವರ್ ತಲೆಗೆ ಹಚ್ಚಿ ಹಿಂಗೆ ಹಚ್ಚಿ ಅದು ಉಲ್ಟಾ ಗನ್ ಮಾಡಿ ಹೊಡೆದ್ರು ಹೊಡೆದು ಮತ್ತು ಅವರು ಕಂಟಿನ್ಯೂ ಹೊಡೆದಾರ ಸರ್ ಒಂದು ತಾಸು ಮ್ಯಾಲ ಹೊಡೆದಾರ ಸರ್ ನಮ್ಮದು ಗುಟಚ್ ಹೊಡೆದಾರ ಪೈಪಚ್ ಹೊಡೆದಾರ ಇಡ್ಗಿರೇಚ್ ಹೊಡೆದಾರ ಬೈ ಮೇಲೆ ಇಲ್ಲಿ ಬೂಟ್ ಇಕ್ಕಾರ ಇಲ್ಲಿ ಎದೆ ಮೇಲೆ ಇಕ್ಕಿ ಇಲ್ಲಿ ಸರ್ ಇಲ್ಲಿ ಹಾಕಿ ತುಳಿದಾರ ಸರ್ ಅವ್ರು ಗುಟಷ್ಟು ತುಳಿದಾರ ಇಲ್ಲಿ ಎದೆ ಮೇಲೆ ಕಾಲು ಕೊಟ್ಟು ಭಾಳ ಕುತ್ಕೊಳ್ದಾರ ಅದು ರಿವಾಲ್ ಇಲ್ಲಿ ಹಿಂಗೆ ಹೊಡೆದಿನಾಗ ಬೇವಸ್ ಬಿದ್ದಿದ್ದಾರೆ ಬೇವಸ್ ಬಿದ್ದಿನಾಗ ಭೀ ಅವ್ರು ಭಾಳ ಹಾಕಿ ನನಗೆ ತುಳಿದಾರೆ ಸರ್ ಅವರು ನನ್ನ ಹತ್ರ ವಿಡಿಯೋ ಅದ ಸರ್ ನನಗೆ ಮತ್ತು ಅವ್ರು ನನಗೆ ಒಂದು ತಾಸು ಮ್ಯಾಲ ಹೊಡೆದಾರೆ ಸರ್ ಹೊಡೆದು ನಾನು ಬೇವಸ್ ಬಿದ್ದ ಮೇಲೆ ಭೀ ನನಗೆ ಬಿಟ್ಟಿಲ್ಲ ಸರ್ ಅವರು ನೀ ಸತ್ತದ್ರು ನಿನ್ನ ಮಣ್ಣು ಇಲ್ಲೇ ಪೊಲೀಸ್ ಸ್ಟೇಷನ್ನಾಗ ಮಾಡ್ತಾ ನಿನ್ನ ಹೊರಗೆ ಬಿಡ್ಬಿಡಲ್ಲ ನನಗೇನು ತಿಳಿದೀನಿ ನಾನು ಯಾರಿಗೇನು ತಿಳಲ್ಲ ಯಾರಿಗೇನು ತಿಳಲ್ಲ ನಾನು ನನಗೇನು ತಿಳಿದೀನಿ ಅಂತ ನಾನು ಅವ್ರ ಅವ್ರ ಜೊತೆ ಮಾತಾಡಿಲ್ಲ ಸರ್ ಅವ್ರ ಜೊತೆ ನನಗೇನು ಅಂದಿಲ್ಲ ಅವ್ರದ್ದು ನಂದು ಪರಿಚಯ ಇಲ್ಲ ನಾನು ಲೀಡರ್ ಇಲ್ಲ ನಾನು ಎಲ್ಲಿ ಕೂಟು ಇಲ್ಲ ನಾನು ಎಲ್ಲಿ ಜಗಡ ಇಲ್ಲ ನಂದು ಏನಿಲ್ಲ ಮರ ನನಗೆ ಈ ಥರ ಮಾಡ್ರಿ ಸರ್ ಅವರು ಎರಡು ತಾಸು ಅವ್ರು ಪೊಲೀಸ್ ಸ್ಟೇಷನ್ನಾಗ ಇಟ್ಕೊಂಡ್ರೆ ಸರ್ ನನಗೆ ಒಂದು ತಾಸು ಮ್ಯಾಲ ಹೊಡೆದ್ರು ಸರ್ ಒಂದು ಎರಡು ನೂರು ಮೂರು ನೂರು ಪೆಟ್ಟು ಹೊಡೆದ್ರು ಸರ್ ಅವ್ರು ನನಗೆ ಇಲ್ಲಿ ಹೊಡೆದಿಲ್ಲ ಅಂತ ಜಾಗ ಯಾವುದೂ ಇಲ್ಲ ಸರ್ ನಾನು ಎಲ್ಲ ಕಡೆ ಹೊಡೆದಿಸ್ಬಿಟ್ರೆ ಸರ್ ಅವರು ಯಾರಿಗೂ ಕೇಳಿಲ್ಲ ಸರ್ ಅವರು ಇಷ್ಟು ನನಗೆ ಭಯಾನಕ ಇದು ಮಾಡ್ರಿ ಸರ್ ನಮ್ಮ ತಾಯಿ ಬಂದಿರು ಸರ್ ಪೊಲೀಸ್ ಸ್ಟೇಷನ್ಗೂ ನನ್ನ ಮಗನೂ ಬಂದಿನೋ ಅವ್ರು ಬಿಡಿಸ್ಕೊಳಕ್ ಬಂದರು ಅವ್ರಿಗೆ ಏನಂದ್ರೆ ನೀನಗೂ ಮೋಳಿ ಮಗನೇ ಹೊಡೆದಿನಿ ಆಗಿರ್ತೀನಿ ನಮ್ಮ ಅವ್ರಿಗೆ ಅಂದರು ನೀ ಹೋಗಿ ಸುಳಿ ದಿನಕ್ಕೆ ಮನೆಗೆ ಹೋಗ್ತಂತ ಹಿಂಗೆ ಉಲ್ಟಾ ತಿಲ್ಟಾ ಮಾತಾಡಿರ್ತಾರೆ ಏನು ಸಂತೋಷ್ ಕುಮಾರ್ ಹಳೆಯವ್ರನ್ನವರು ಅವರಿಗೆ ನಮ್ಮ ಅವ್ರಾದ ಪಿ ಎಸ್ ಐ
ಮಂಜುನಾಥ್ ಗೌಡ ಪಾಟೀಲ್ ಅವರು ಎಳ್ನೀರ್ ರೋಡಿಮೆ ಮಾರ್ಲತ್ತಿ ನೋಡಿ ಬಂದು ಬೇಕಾದಷ್ಟು ಹೊಡೆದ್ಬಿಟ್ರ ಮೈ ತುಂಬ ಹೊಡೆದ್ರ ಹೆದರಿಕೆ ಹಾಕ್ಯಾರ ನಿನ್ನ ಮನೆಗೆ ನೀನು ಕೊಲೆ ಆಗ್ತಾ ನೀನು ಶೂಟ್ ಮಾಡಿ ಹಾಕ್ತಾ ನಿನ್ನ ಮಣ್ಣು ಇಲ್ಲೇ ಪೊಲೀಸ್ ಸ್ಟೇಷನ್ದಾಗೆ ನಿನ್ನ ಮಣ್ಣು ಮಾಡ್ತಾ ಹೊಡೆದಷ್ಟು ಹೊಡೆದು ಅವ್ರ ತಾಯಿ ಮಗ ಇಬ್ಬರು ಕಲ್ತು ಹಾಸ್ಪಿಟಲ್ ಹೋಯ್ದು ಅಡ್ಮಿಟ್ ಮಾಡ್ತೇವೆ ಸಾಹೇಬ್ರಿ ಅಂದ್ರೆ ಅಡ್ಮಿಟ್ ಮಾಡೋದು ಬೇಕಾಗಿಲ್ಲ ಇವನಿಗೆ ಮಣ್ಣು ಇಲ್ಲೇ ಪೊಲೀಸ್ ಸ್ಟೇಷನ್ದಾಗೆ ಮಣ್ಣು ಮಾಡ್ತಾ ಅಂತೇಳಿ ದೌರ್ಜನ್ಯ ಅಧಿಕಾರ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಅವ್ರ ಭಾಳ ಒಂದು ಕಠೋರವಾದಂಥ ಒಂದು ಪ್ರತಿ ತಿಂಗಳ ಲಂಚ ಕೊಡಬೇಕನ್ನುವಂಥ ಒಂದು ಆಮಿಷದಿಂದ ಇವರಿಗೆ ಉದ್ದೇಶಪೂರ್ವಕವಾಗಿ ಸುಮ್ಮ ಸುಮ್ಮನೆ ಯಾವುದೇ ಆರೋಪ ಅಪರಾಧ ಇರಲಾರ್ದೆ ಇವ್ರ ಮ್ಯಾಗೆ ಅತ್ಯಾಚಾರ ಮಾಡಿ ಅನ್ಯಾಯ ಮಾಡಿ ಮಾನಸಿಕ ಬೇಕಾದ ಭಾಳ ಬೇಜಾನು ಹೊಡೆದು ಗಾಯ ಮಾಡಿರ ಮೈ ತುಂಬ ಗಾಯ ಮಾಡಿರ ಹಣಿ ಮ್ಯಾಗೆ ರಿವಾಲ್ವರ್ ಇಟ್ಟರ ನೀನು ಶೂಟ್ ಮಾಡಿಬಿಡ್ತೀನಿ ಅಂಥೇಳಿ ಮತ್ತು ನಾವು ಎಸ್ ಪಿ ಸಾಹೇಬ್ರ ಹತ್ರ ಮನವಿ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಇವ್ರ ಮ್ಯಾಗೆ ಪಿ ಎಸ್ ಐ ಮ್ಯಾಗ ಕಾನೂನು ಸೂಕ್ತ ಕ್ರಮ ಜರುಗಿಸ್ರಿ ಇವ್ರಿಗೆ ವಜಾ ಗಳಿಸ್ರಿ ಕರ್ತವ್ಯದಿಂದ ಅಂಥೇಳಿ ಈ ರೀತಿ ಯಾವುದೇ ಅವರಾದ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಇಂಥ ಅಧಿಕಾರಿ ಕಿರುಕುಳ ಕೊಡಬಾರ್ದು ಅನ್ನೋವಂಥ ಉದ್ದೇಶದಿಂದ ನಾವು ನಮ್ಮ ಬಿ ಎಸ್ ಪಿ ಪಾರ್ಟಿದಿಂದ ನಾವು ಮನವಿ ಕೊಟ್ಟಿದ್ದೀವಿ ನಾವು ಅರ್ಜಿ ಕೊಟ್ಟಿದ್ದೀವಿ ಇದ್ರ ಮ್ಯಾಗೆ ಕಾನೂನು ಕ್ರಮ ಜರುಗಿಸ್ರಿ ಮತ್ತು ಮೆಡಿಕಲ್ ಏನು ಇದಿದೆಲ್ಲ ಆಸ್ಪತ್ರೆಯಲ್ಲಿ ಎಮ್ ಎಲ್ ಸಿ ದಾಖಲಾಗಿದೆ ಪ್ರಕರಣ ಇನ್ನೂ ಇದು ಮಾಡಿಲ್ಲ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಕೊಟ್ಟಿದ್ದ ಇದು ರಿಸೀಟ್ ಕಾಪಿ ಇದೆ ನಮ್ಮ ಹತ್ರ ಮತ್ತು ಕಾನೂನು ಸಂಸದೀಯ ವ್ಯವಹಾರ ಅಧ್ಯಕ್ಷರಿಗೂ ಕೂಡ ಕೊಟ್ಟಿದ್ದೀವಿ ರಿಸೀಟ್ ತಗೊಂಡಿದ್ದೀವಿ ಆಮೇಲೆ ಎಲ್ಲ ಮೇಲ ಉಸ್ತುವಾರಿ ಮತ್ತು ಅಧಿಕಾರಿಗಳಿಗೆ ನಾವು ಇವ್ರ ಮ್ಯಾಗೆ ಕ್ರಮ ಜರುಗಿಸ್ಬೇಕಂತ ಹೇಳಿಕೊಟ್ಟಿದ್ದೀವಿ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇತ್ತೀಚೆಗೆ ನಡೆದ ಲಿಂಗತ್ವ ಅಲ್ಪಸಂಖ್ಯಾತರವರ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಬೀದರ್ ಜಿಲ್ಲೆಯಲ್ಲಿರುವ 944 ಲಿಂಗತ್ವ ಅಲ್ಪಸಂಖ್ಯಾತರಿಗೆ 2020 ನಿಯಮಾವಳಿಯ ಪ್ರಕಾರ ಗುರುತಿನ ಚೀಟಿ ಒದಗಿಸಲು ಕೂಡಲೇ ಕ್ರಮ ವಹಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇತ್ತೀಚೆಗೆ ನಡೆದ ಲಿಂಗತ್ವ ಅಲ್ಪಸಂಖ್ಯಾತರವರ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಆರೋಗ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೈಗಾರಿಕಾ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ಇತ್ಯಾದಿ ಸಹಭಾಗಿದಾರ ಇಲಾಖೆಗಳು ಜೊತೆಗೂಡಿ ಆಯಾ ಇಲಾಖೆಗಳಿಂದ ಲಿಂಗತ್ವ ಅಲ್ಪಸಂಖ್ಯಾತರ ಶ್ರೇಯ ಅಭಿವೃದ್ಧಿಗಾಗಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸಕಾಲದಲ್ಲಿ ಸಿಗುವಂತೆ ಕ್ರಮ ವಹಿಸಿ ಸದರಿಯವರು ಗೌರವಯುತವಾಗಿ ಸಮಾಜದಲ್ಲಿ ಬಾಳುವಂತೆ ಎಲ್ಲರೂ ಪ್ರಯತ್ನಿಸಬೇಕೆಂದು ತಿಳಿಸಿದರು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಸಲುವಾಗಿ ಜಾರಿ ಮಾಡಲಾದ ಕರ್ನಾಟಕ ರಾಜ್ಯ ಟ್ರಾನ್ಸ್ಜೆಂಡರ್ ನೀತಿ 2017 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯನ್ನು ರಚಿಸಿದಂತೆ 2 ದಿನಗಳೊಳಗೆ ತಾಲೂಕು ಮಟ್ಟದ ಸಮಿತಿಗಳನ್ನು ರಚಿಸಬೇಕು ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಭಿವೃದ್ಧಿ ನಿರೀಕ್ಷಕರಿಗೆ ಗಡುವು ವಿಧಿಸಿದರು. ನಮಗೆ ವಾಸ ಮಾಡಲಿಕ್ಕೆ ಮನೆ ಸೌಕರ್ಯ ಇರುವುದಿಲ್ಲ, ಆದ ಕಾರಣ ವಸತಿ ವ್ಯವಸ್ಥೆ ಕಲ್ಪಿಸಬೇಕೆಂದು ಇದೇ ವೇಳೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರದ ಸುಮಲತಾ ಅವರು ಸಭೆಗೆ ಕೋರಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು ಈ ವಿಷಯದ ಕುರಿತು ಪರಿಶೀಲಿಸಿ ಮುಂದಿನ ಕ್ರಮ ವಹಿಸಲಾಗುವುದು ಎಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಹರಾ ನಸೀಂ, ಬೀದರ್ ಸಹಾಯಕ ಆಯುಕ್ತರಾದ ಗರಿಮಾ ಪನ್ವರ್, ಲಿಂಗತ್ ಅಲ್ಪಸಂಖ್ಯಾತರ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯ ಸದಸ್ಯರಾದ ವೈದ್ಯಾಧಿಕಾರಿಗಳಾದ ದೀಪಕ್ ಖಂಡ್ರೆ, ಜಿಲ್ಲಾ ವಾರ್ತಾಧಿಕಾರಿ ಗವಿಸಿದ್ದಪ್ಪ ಹೊಸಮನಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೌರಿಶಂಕರ್ ಪರ್ತಪೂರೆ ಹಾಗೂ ಇನ್ನಿತರರು ಇದ್ದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ತಿಪ್ಪಣ್ಣ ಪಿ ಸಿರಿಸಿಗಿ ಅವರು ಸ್ವಾಗತಿಸಿದರು. ಅಭಿವೃದ್ಧಿ ನಿರೀಕ್ಷಕರಾದ ಎಲ್ಲಮ್ಮ ಅವರು ವಂದಿಸಿದರು. ಜೆಡಿಎಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಡವರ ಪರ, ಶ್ರಮಿಕರ ಪರ, ರೈತರ ಪರವಾಗಿ ನಾವು ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದೆವು. ಮತ್ತೆ ನಾವು ಅಧಿಕಾರಕ್ಕೆ ಬಂದರೆ ರಾಜ್ಯದ ಒಳಿತಿಗಾಗಿ ಉತ್ತಮ ಯೋಜನೆಗಳನ್ನು ಜಾರಿಗೆ ತರುತ್ತೇವೆ, ರಾಜ್ಯದ ಒಳಿತಿಗಾಗಿ ಜೆಡಿಎಸ್ಗೆ ಮತ ನೀಡಿ ಎಂದು ಮಾಜಿ ಮುಖ್ಯಮಂತ್ರಿಗಳು, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿ ಮಾಡಿದರು. ಜಿಲ್ಲೆಯ ಬಸವಕರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಟ್ಟಕ್ಕೆ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಬಸವಕರ್ಣ ಉಪಚುನಾವಣೆಯ ಜೆಡಿಎಸ್ ಅಭ್ಯರ್ಥಿ ಸೈಯದ್ ಅಸ್ರಫ್ ಅಲಿ ಖಾದ್ರಿರವರು ಪರ ಪ್ರಚಾರ ನಡೆಸಿ ಮಾತನಾಡಿದ ಅವರು, ಈ ಹಿಂದೆ ಬಸವಕರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದೆ. ಈ ತಾಲೂಕಿನ ಕುಡಿಯುವ ನೀರಿಗಾಗಿ ಅನುದಾನ ಮೀಸಲಿಟ್ಟಿದೆ. ಈ ನಾಡಿನ ಬಡವರ ಪರವಾಗಿ ನಾವು ಉತ್ತಮವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ರೈತರಿಗೂ ಉತ್ತಮವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಸೇವೆ ನೀಡುವ ಯೋಜನೆ ನಮ್ಮಲ್ಲಿದೆ. ಈ ಬಾರಿ ನಮ್ಮ ಅಭ್ಯರ್ಥಿಗೆ ಹೆಚ್ಚಿನ ಮತಗಳನ್ನು ನೀಡಿ ನಮ್ಮನ್ನು ಅಧಿಕಾರಕ್ಕೆ ತನ್ನಿ. ನಾವು ಅಧಿಕಾರಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತೇವೆ. ಈ ಉಪಚುನಾವಣೆಯಲ್ಲಿ ನಮ್ಮನ್ನು ಅಧಿಕಾರಕ್ಕೆ ತಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಬಸವಕರ್ಣ ಕ್ಷೇತ್ರದ ಜನರಲ್ಲಿ ಮನವಿ ಮಾಡಿದರು.
ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವರು ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾಗಿರುವ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶಂಪುರ ಅವರು ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದು ರೈತರ ಸಾಲಮನ್ನಾ ಮಾಡಿದರು ರೈತರಿಗಾಗಿ ನೀವು ಏನು ಮಾಡಿದಿರಿ ಎಂದು ಅಧಿಕಾರಿಗಳಲ್ಲಿರುವ ಬಿಜೆಪಿ ಸರ್ಕಾರವನ್ನು ಪ್ರಶ್ನಿಸಿ ಎಂದು ಕ್ಷೇತ್ರದ ಜನರಿಗೆ ತಿಳಿಸಿದರು ಜೆಡಿಎಸ್ ಅಭ್ಯರ್ಥಿಗೆ ಮತ ನೀಡುವಂತೆ ಕ್ಷೇತ್ರದ ಜನರಲ್ಲಿ ಇದೇ ವೇಳೆ ಮನವಿ ಮಾಡಿದರು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ಜನರು ಇದ್ದರು ಬೀದರ್ ನಗರದ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಏಪ್ರಿಲ್ 6 ರಂದು ಜಿಲ್ಲಾಡಳಿತದಿಂದ ನಡೆದ ಚುನಾವಣಾ ತರಬೇತಿಯಲ್ಲಿ ಪಾಲ್ಗೊಂಡಿದ್ದ ಮತಗಟ್ಟೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಕೋವಿಡ್ 19 ಪರೀಕ್ಷೆ ಮತ್ತು ಕೋವಿಡ್ ಲಸಿಕೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ 110 ಜನರಿಂದ ಸ್ವಾಬ್ ಸಂಗ್ರಹಿಸಲಾಯಿತು 9 ಜನರಿಗೆ ಕೋವಿಡ್ 19 ಲಸಿಕೆಯನ್ನು ನೀಡಲಾಯಿತು ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆ 100 ಹಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ನೋಬತ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಕೋವಿಡ್ 19 ಪರೀಕ್ಷೆ ಮತ್ತು ಕೋವಿಡ್ 19 ಲಸಿಕೆ ನೀಡಿಕೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ ಬೀದರ್ ಸಹಾಯಕ ಆಯುಕ್ತರಾದ ಗರಿಮ ಪನ್ವರ್ ತಹಸೀಲ್ದಾರರಾದ ಗಂಗಾದೇವಿ ಸಿಹೆಚ್ ಬ್ರಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಮಹೇಶ್ ತಾಂಡೂರೆ 100 ಹಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸೋಹೇಲ್ ಹಾಗೂ ಇನ್ನಿತರರು ಇದ್ದರು ಎಲ್ಲವರಿಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು